ನೀವನ್ಕೋಬಹುದು ಏನ್ ದರ್ಶನ ಆಗ್ತೀನಿ ಯಾವಾಗ ಸತೀಶನ ಜೊತೆ ನೋಡುವ ಅಂತ ನಿಮಗೆ ನೆನಪಿರ್ಬೋದು. ಇದೇ ಒಂದು 40 ವರ್ಷದ ಹುಟ್ಟುಹಬ್ಬದ ದಿನ ಅಂಬರೀಷ್ ಅಪ್ಪಾಜಿ ಅವರು ನಾನು ಹಾಗೇನೆ ಸಾಧು ಕೊಟ್ಟಿಲ್ಲ ಅವ್ರ ಬೈಕಲ್ ಬಂದಿದ್ರು ಇದೇ ಬೊಮ್ಮಳ್ಳಿಗೆ ಅವತ್ತಿಂದ ನಮ್ಮ ಒಡನಾಟ. ಈಗ ಅಮ್ಮ ಅವಾಗಲೇ ಹೇಳಿದ್ರು ಈಗ ಇವ್ ಬಿಜೆಪಿ ಅವ್ರ ಕಾಂಗ್ರೆಸ್ ಆದ್ರೂ ಕೂಡ ಜೊತೆ ಹೇಳಿದ್ರು ಯಾವತ್ತೂ ಕೂಡ ಪಕ್ಷಗಳು ಬರಲಿಲ್ಲ ನಮ್ಮ ಮಧ್ಯದಲ್ಲಿ. ಅವರೆಷ್ಟೇ ಪ್ರೀತಿಯಿಂದ ಇದು ಮಾಡಿದ್ರು ಏನಕ್ಕೆ ಈಗ ಆ ವ್ಯಕ್ತಿ ಬಗ್ಗೆ ನಾನು ಮಾತಾಡಕ್ ಇಷ್ಟಪಡ್ತೀನಿ ಅಂತಂದ್ರೆ ನಿಮ್ಗೆಲ್ರಿಗೂ ಒಂದೇ ಒಂದು ಸಣ್ಣ ಉದಾಹರಣೆ. ಇವತ್ತೆಲ್ಲರೂ ಇವತ್ತಿಲ್ಲ ಪ್ರಪಂಚಾದ್ಯಂತ ಎಲ್ಲರೂ ಗೊತ್ತಾಗುತ್ತೆ ಯಾವ ವ್ಯಕ್ತಿ 2 ವರ್ಷ ಕೋವಿಡ್ ಅಲ್ಲಿ ಆ ಕ್ಷೇತ್ರನ ತನ್ನವ್ರನ್ನ ತಾನು ಸಾಕೊಂಡು ಆತ ಒಂದು ಒಳ್ಳೆ MLA ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಎಷ್ಟೋ ಬಿಟ್ಟಿರೋರು ನಲ್ಲಿ ಅಲ್ಲಿ ಬಿಟ್ಬಿಡ್ರಿ ಎಷ್ಟೋ ಬಿಟ್ಬಿಡ್ರಿ ದುಡ್ಡಿರೋರು ಕೂಡ ಬಂದು ಕಿಟ್ ಕಳಿಸ್ಕೊಂಡೋಗಿದ್ದು ತುಂಬಾ ಜನ ನಾನು ನೋಡಿದ್ದೀನಿ. ಮನೇಲಿ ಹಾಲಿಲ್ಲ, ಹಾಲಿನ ಪೌಡರ್ ಇಲ್ಲ, ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಏನಾದ್ರು ಒಂದು ಬೈಸ ತಗೋಣ ಅಂತ ಆ ಸ್ಥಾನದಲ್ಲಿ ನಾನು ನೋಡ್ದಂಗೆ ಸತೀಶ್ ಅಣ್ಣ ತುಂಬಾ ಕೆಲಸ ಮಾಡಿದ್ರು 2 ವರ್ಷ. ಯಾಕಂದ್ರೆ ಅದು ಸಾಕದು ಯಾವಾಗ ತನ್ನವ್ರನ್ನ ತಾನು ನೋಡ್ಕೋಬೇಕು. ಈಗ ತುಂಬಾ ಕಷ್ಟ ಇದೆ, ಹೊರಗಡೆ ಓಡಾಡಕ್ಕಾಗಲ್ಲ, ಒಂದು ಹೋಟ್ಲ್ ಇಲ್ಲ, ಒಂದಿದಿಲ್ಲ, ಮತ್ತೊಂದಿಲ್ಲ ಅಂದಾಗ ತನ್ನ ಕ್ಷೇತ್ರದ ಜನಗಳನ್ನ ಹ್ಯಾಂಗ್ ನೋಡ್ಕೊಂಡ ಅನ್ನೋದು ಒಂದು ಸಣ್ಣ ಉದಾಹರಣೆ ಸಾಕು. ಇದಕ್ಕಿಂತ ಇನ್ನೊಂದು ಹೇಳ್ತೀನಿ ಕೇಳ್ರಿ. ಲಾಸ್ಟ್ ಟೈಮ್ ಇಲ್ಲೊಂದು ಫಂಕ್ಷನ್ ಬಂದ್ವಿ ನಾವು ಆಗಸ್ಟ್ 15 ಇದೇ ಸ್ಟೇಡಿಯಂಗೆ. ಅವತ್ತಿನ ಮುಗಿದ ಮೇಲೆ ಆಮೇಲಿಂದ ಅವರ ಫ್ರೆಂಡ್ಸ್ ಅವ್ರ ಮನೇಲಿ ಎಲ್ಲ ಕೂತಿದ್ರು. ಇವತ್ತು ಯಾರಿಗೂ ಗೊತ್ತಿಲ್ಲ ಅದು ವಿಷಯ, ಬಟ್ ಅದು ಬೇರೆಯವ್ರು ಇನ್ನೊಂದು ಥರ ಹೇಳಿದ್ರು ನಾನು ಇವತ್ತು ಅದನ್ನು ಒಂದು ರೀತಿಯಲ್ಲಿ ಹೇಳಬೇಕು ನಿಮ್ಗೆ. ಯಾಕಂದ್ರೆ ಆ ವಿಷಯ ಗೊತ್ತಾಗಬೇಕು ನನಗೆ. ನಿಮ್ಗೆಲ್ಲ ಗೊತ್ತಿರ್ಬೋದು ನಮ್ಮ ಕಲಾವಿದರೊಬ್ರು ಹರಿಷ್ಣ ಅಂತೇಳಿ ಅವರು ಕ್ಯಾನ್ಸರ್ ಇಂದ ತುಂಬಾನೇ ನಲುತ್ತಾ ಇದ್ರು. ಅವತ್ತು ಕೂತ ಒಂದು ಮಾತಾಡಿದೆ, ಅಲ್ಲ ಅಣ್ಣ ನೀವೆಲ್ಲ ಇದ್ದೀರಾ, ಒಬ್ಬ ಕಲಾವಿದರಿಂದ ಆಗಿದೆ, ನೀವೆಲ್ಲ ನೋಡಿದ್ರ ಅಂತ. ಏ ಇಲ್ಲ ಅಣ್ಣ ಗೊತ್ತಾಗಿಲ್ಲ ಅಂತಂದ್ರು. ನೋಡಿ ನಿಮ್ಗೆ ಆಗಿದೆ ಅಂದಾಗ ಸತೀಶ್ ಅಣ್ಣ ಹಾಗೇನೆ ಸೀರಣ್ಣ ನೀವಿದ್ದು ಹಾಗೇನವರೆಲ್ಲ ಸ್ನೇಹಿತರುಗಳು ತುಂಬಾ ಒಂದು ದೊಡ್ಡ ಮಟ್ಟ. ನಾನು ಇವತ್ತು ಹೇಳ್ತಾ ಇದ್ದೀನಿ ತುಂಬಾ ದೊಡ್ಡ ಮಟ್ಟ ಅದು. ಅದನ್ನ ಒಬ್ಬ ಕಲಾವಿದ ನನಗೆ ಒಳ್ಳೇದಾಗಲಿ ಅಂತ ಇವತ್ತು ಅಕ್ಕಿ ಹರಿಸಿನ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಸತೀಶ್ ರೆಡ್ಡಿ ಅವರು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ಕೊಟ್ಟಿರಿಂದ ಅವ್ರು ಚೇತರಿಸ್ಕೊಂಡಿದ್ದಾರೆ. ಸೊ ಒಬ್ಬ ವ್ಯಕ್ತಿಗೆ ಅಳಿಯೋದಿಕ್ಕೆ ಇದಕ್ಕಿಂತ ಏನು ಬೇಕಾಗಿಲ್ಲ ಅಂತ ಅನ್ಕೊಳ್ತೀನಿ. ನೀವು ಆಶೀರ್ವಾದ ಮಾಡಿದ್ದೀರಾ, 3 ಸಲ ಅವ್ರನ್ನ MLA ಮಾಡಿದ್ದೀರಾ, ಖಂಡಿತ ಬೊಮ್ಮಳ್ಳಿ ಶಾಸಕರನ್ನ ಮಂತ್ರಿಗಳು ಮಾಡೋ ಒಂದು ಅವಕಾಶ ನಿಮಗೆ ಇದೆ. ನೀವೆಲ್ಲ ಈ ಸಲ ಅವ್ರು ಕೈಯಿದ್ರೆ ಖಂಡಿತ ಅವ್ರು ಮಂತ್ರಿ ಆಗ್ತಾರೆ. ನಿಮ್ ಪ್ರೀತಿ ಪ್ರೋತ್ಸಾಹಿರ್ಲಿ, ನಿಮ್ ಆಶೀರ್ವಾದ ಅವ್ರೇನಿದೆ ಅಂತ ನಾನು ಎಲ್ಲರೂ ತಲೆಬಾಗ್ತಾ. ಹಾಗೆ ವೇದಿಕೆ ಮೇಲೆ ಎಲ್ಲ ಗಣ್ಯಾತಿಗಣ್ಯರಿಗೂ ಕೂಡ ತುಂಬಾ ಧನ್ಯವಾದ ಹೇಳ್ತೀನಿ. ನಮ್ಮ ಸಚಿವರು ಬಂದಿಲ್ಲ, ನಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಜನರಿಗೂ ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು. ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ? ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕಾಂಗ್ರೆಸ್ ಕತೆ ಏನಾಗುತ್ತೆ? JDS ಗೆ ಎಷ್ಟು ಸೀಟ್ ಬರುತ್ತೆ? ರಾಜ್ಯದ ಮತದಾರರ ಚಿತ್ತ ಯಾರತ್ತ? ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು? ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ.